ವೀಕ್ಷಕರೇ ವರ್ತುರ್ ಸಂತೋಷರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವುದಕ್ಕೆ ಹಠವನ್ನ ಹಿಡಿದು ಕುಳಿತಿದ್ದಾರೆ ಅವರ ಮನವೊಲಿಸಲು ಸುದೀಪ್ ಅವರು ಸಿಕ್ಕಾಪಟ್ಟೆ ಪ್ರಯತ್ನವನ್ನು ಕೂಡ ಪಟ್ಟರು ಆದ್ರೆ ಇದು ಸಾಧ್ಯವಾಗಲಿಲ್ಲ ಆ ಬಳಿಕ ಅವರು ವೇದಿಕೆಯಿಂದ ಹೊರ ನಡೆದ್ರು ಮನೆ ಮಂದಿ ಕೂಡ ಒರ್ತೂರ್ ಸಂತೋಷ್ ಅವರನ್ನು ಮನವೊಲಿಸಲು ಪ್ರಯತ್ನಿಸಿದ್ರು ಇದೀಗ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಭಾಗ್ಯ ಪಾತ್ರ ಮಾಡುತ್ತಿರುವಂತಹ ಸುಷ್ಮಾ ಅವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಈಗ ಸುಷ್ಮಾರಾವ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟು ಸಂತೋಷ್ ಅವರ ಮನವೊಲಿಸಲು ಪ್ರಯತ್ನಿಸಿದ್ದಾರೆ ಸದ್ಯ ಸುದೀಪ್ ಅವರು ಸಂತೋಷ್ ಅವರ ಬಳಿ ಬಿಗ್ ಬಾಸ್ನಲ್ಲೇ ಇರುವಂತೆ ಕೋರ್ಕೊಂಡಿದ್ರು ಆದರೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವುದಾಗಿ ಹಠವನ್ನು ಹಿಡಿದಿದ್ರು ಇದು ಸುದೀಪ್ಗೆ ತುಂಬಾ ಬೇಸರವು ಕೂಡ ಮೂಡಿಸಿತು ಮೂವತ್ತ್ನಾಲ್ಕು ಲಕ್ಷ ಓಟ್ ಬಿದ್ದು ಹೊರತಾಗಿಯೂ ತಾವು ಹೊರ ನಡೆಯುವುದಾಗಿ ಅವರು ಹೇಳಿದ್ದಾರೆ ಹೀಗೇಕೆ ಎನ್ನುವ ಪ್ರಶ್ನೆ ಮನೆ ಮಂದಿಗೆ ಕಾಡಿದೆ ಹೊರಗೆ ಹೋಗುವುದು ಎಲ್ಲರೂ ಕೂಡ ಸಹಜ ಎಂದು ಸುದೀಪ್ ಅವರು ಹೇಳಿದರು ವರ್ತೂರ್ ಸಂತೋಷ್ ಅವರು ಅವರ ಮಾತನ್ನು ಒಪ್ಪಲು ರೆಡಿ ಇರಲಿಲ್ಲ ಕೊನೆಗೆ ಸುದೀಪ್ ಅವರು ವೇದಿಕೆಯಿಂದ ನಡೆದ ಬಳಿಕ ದೊಡ್ಡ ಮನೆಗೆ ಸುಷ್ಮಾ ರಾವ್ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇನ್ನು ಸುಷ್ಮಾರಾವ್ ಅವರು ವರ್ತೂರ್ ಸಂತೋಷ್ ಅವರ ಮನವೊಲಿಸಲು ಸಿಕ್ಕಾಪಟ್ಟೆ ಅರಸಾಹಸವನ್ನು ಪಡ್ತಾ ಇದ್ದಾರೆ ಏನೋ ಸುಷ್ಮಾ ಅವರು ನಾನು ನಿನ್ನ ಅಕ್ಕ ಎಂದಕೋ ನನ್ನಿಂದ ಆಗಲ್ಲ ಅನ್ನೋದನ್ನ ತೆಗೆದುಹಾಕು ಅಂತ ಸುಷ್ಮಾ ಅವರು ಕೇಳಿಕೊಂಡಿದ್ದಾರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಎಂದು ಸಂತೋಷ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಡ್ರೋನ್ ಪ್ರತಾಪ್ ಅವರು ಕೂಡ ಒರ್ತೂರ್ ಸಂತೋಷ್ ಅವರಿಗೆ ಊಟವನ್ನ ತಂದುಕೊಟ್ಟಿದ್ದಾರೆ ಆದರೆ ಒರ್ತೂರ್ ಸಂತೋಷ್ ಅವರು ನನಗೆ ಇದು ಬೇಡ ಅಂತೇಳಿ ತಿರಸ್ಕರಿಸಿದ್ದಾರೆ ಸದ್ಯ ಹೊರ್ತೂರ್ ಸಂತೋಷ್ ಅವರು ಮಾನಸಿಕವಾಗಿ ಸಿಕ್ಕಾಪಟ್ಟೆ ಕುಗ್ಗಿದ್ದಾರೆ ಹೀಗಾಗಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ಆಟವನ್ನು ಕೂಡ ಆಡೋದಕ್ಕೆ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಹಾಗೆ ಆ ಒಂದು ಆಟಕ್ಕೆ ನಾನು ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರಿಗೆ ಮನಸ್ಸಿಗೆ ಒಂದು ಕಾಡ್ತಾ ಇದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹೊರ್ತೂರ್ ಸಂತೋಷ್ ಅವರಿಗೆ ಇರೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ಅವರ ಕುಟುಂಬವನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅದಲ್ಲದೆ ಈಗಾಗಲೇ ಹುಲಿಯ ಪ್ರಕರಣ ಕೂಡ ನಡೆದಿದೆ ಆ ವಿಚಾರದಲ್ಲಿ ಇವರು ಮಾತ್ರ ಸೇಫ್ ಆಗಿದ್ದಾರೆ ಅಂತ ಇವರಿಗೆ ಅನಿಸ್ತಾ ಇದೆ ಒಂದು ಕಡೆ ಒಂದು ಪೊಲೀಸ್ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಅವರ ಕುಟುಂಬಕ್ಕೆ ಸಿಕ್ಕಾಪಟ್ಟೆ ಟಾರ್ಚರ್ ಅನ್ನ ಕೊಡ್ತಿದ್ದಾರೆ ಅನ್ನೋ ತರ ಇವರಿಗೆ ಮನಸ್ಸಿಗೆ ಫೀಲ್ ಇದೆ ಹಾಗಾಗಿ ಹೊರ್ತೂರ್ ಸಂತೋಷ್ ಅವರು ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಹೊರಗಡೆ ನಡೆದಿರುವಂತಹ ಘಟನೆ ನನಗೆ ಮರೆಯೋಕ್ಕಾಗ್ತಾ ಇಲ್ಲ ಸಿಕ್ಕಾಪಟ್ಟೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀನಿ ಅಂತೇಳಿ ಒರ್ತೂರ್ ಸಂತೋಷ್ ಅವರು ಹೇಳ್ತಿದ್ದಾರೆ ವೀಕ್ಷಕರೇ ಒರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಮನೇಲಿ ಉಳಿತಾರ ಅಥವಾ ಹೋಗ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ವರ್ತೂರ್ ಸಂತೋಷ್ ಅವರು ಏನಾದರೂ ಬಿಗ್ ಬಾಸ್ ಮನೇಲಿ ಉಳಿಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನೀವೇನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ